ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ಬಗ್ಗೆ ಸಂಸದರಾದ ಪ್ರತಾಪ್ ಸಿಂಹರವರ ಹೇಳಿಕೆಯ ವಿಚಾರವಾಗಿ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಖಂಡನೆಯನ್ನು ವ್ಯಕ್ತಪಡಿಸಿದರು. ವರುಣಾ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸುವ ಮೂಲಕ ತಾಯೂರು ಗ್ರಾಮದಲ್ಲಿ ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದೇವನೂರು ಮಹಾದೇವರವರು ಹಿರಿಯ ಸಾಹಿತಿಗಳು, ಚಿಂತಕರು, ಅವರುಗಳ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಶಾಸಕರು ವಾಗ್ದಾಳಿ ನಡೆಸಿದರು. ಈಗ ಸಂಸದರಿಗೆ ವಿವೇಚನೆ ಇರಬೇಕು, ಇಷ್ಟ ಬಂದಂಗೆ ನಾಲ್ಗೆ ಹರಿಬಿಡಬಾರ್ದು. ದೇವನೂರು ಮಹಾದೇವರು ನಮ್ಮ ಕರ್ನಾಟಕದ ಅತ್ಯಂತ ಹಿರಿಯ ಸಾಹಿತಿ, ಮತ್ತೆ ಈ ಕರ್ನಾಟಕಕ್ಕೆ ಹೆಸರು ತಂದುಕೊಟ್ಟರು ನಾವು ಸಾಹಿತ್ಯದ ಮೂಲಕ. ಅವರಂತ ದೊಡ್ಡ ಸೃಜನಶೀಲ ಸಾಹಿತಿಗಳು ಬಹಳ ಅಪರೂಪವಿಲ್ಲ ಬರುವಂಥದ್ದು. ಅಂಥವ್ರ ಮೇಲೆ ಅವ್ರು ಅಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ. ಮತ್ತು ಅವರು ಬರೀ ಸಾಹಿತಿ ಅಲ್ಲ, ನಮ್ಮ ನಾಡಿನ ಒಂದು ಸಾಕ್ಷಿ ಪ್ರಜ್ಞೆ. ಯಾವಾಗ ನಮ್ಮ ನಾಡಲ್ಲಿ ಅಧಿಕಾರದಲ್ಲಿರೋರು ತಪ್ಪು ಮಾಡ್ತಾರೆ, ಸಮಾಜ ತಪ್ಪು ದಿಕ್ಕಿಗೆ ಹೋಗುತ್ತೆ, ಅವೆಲ್ಲ ಸಮಾಜನ ಮತ್ತು ಅಧಿಕಾರದಲ್ಲಿ ಹೆಚ್ಚಿಸುವಂಥ ಕೆಲಸ ಮಾಡಿದ್ದಾರೆ. ಅಂತ ಹೋಗಿ ಒಂದು ಪಕ್ಷದ ಆಳುವಂಥ ಏನು ಹೇಳಬೇಕು? ದೇವನೂರು ಮಹಾದೇವರು ಯಾವ ಪಕ್ಷಕ್ಕೂ ಸೇರಿದವರು, ಅವರು ಪ್ರಾಮಾಣಿಕವಾಗಿ ಸಮಾಜಕ್ಕೋಸ್ಕರ ದುಡಿಯುವಂಥ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಇವಾಗ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ನಡೀತು, ಅದರೊಳಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧನೇ ಪ್ರಗತಿಪರರೆಲ್ಲ ಒಬ್ಬರು ಸೇರಿ ಒಬ್ಬರ ಅಭ್ಯರ್ಥಿನಾಕಿದ್ರು, ಪ್ರಸನ್ನ ಅಂತವ್ರು ಹೇಳಿ. ಹಾಗಾಗಿ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅವರು. ಅಂಥವ್ರ ಮೇಲೆ ಅವ್ರು ಟೀಕೆ ಮಾಡೋದು ದುರದೃಷ್ಟಕರ. ಇವರು ಅಷ್ಟಕ್ಕೂ ದೇವನೂರು ಮಹಾದೇವರವರು ಯಾರ ಮೇಲೆ ಟೀಕೆ ಮಾಡಿದ್ದಾರೆ? ಆರ್ ಎಸ್ ಎಸ್ ಮೇಲೆ. ಆರ್ ಎಸ್ ಎಸ್ ಅದೊಂದು ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಅದು ಕಲ್ಚರಲ್ ಆರ್ಗನೈಸೇಷನ್ ಹೆಸರಲ್ಲಿ ರಿಜಿಸ್ಟರ್ ಕೂಡ ಮಾಡಿಕೊಳ್ಳದೆ, ತಮ್ಮ ಸದಸ್ಯರು ಯಾರಿದ್ದಾರೆ ಅನ್ನೋದು ಕೂಡ ರಿವೀಲ್ ಮಾಡಿದೆ, ತಮಗೆ ಫಂಡ್ಸ್ ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ರಿವೀಲ್ ಮಾಡಿದೆ. ಬರೀ ರಾಜಕೀಯಕ್ಕೋಸ್ಕರ ಕೆಲಸ ಮಾಡಿರುವಂಥ ಸಂಸ್ಥೆ ಅದು. ಮತ್ತು ಇತಿಹಾಸದಲ್ಲಿ ನೋಡಿದಾಗ ಎಷ್ಟೊಂದು ಬಾರಿ ಅದನ್ನು ಬ್ಯಾನ್ ಕೂಡ ಮಾಡಿದ್ರು ಗೌರ್ಮೆಂಟ್, ಕಾನೂನು ಬಾಹಿರವಾದಂಥ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ ಅಂತ. ಅಂಥ ಒಂದು ಸಂಸ್ಥೆನ ಒಬ್ಬ ಪ್ರತಿನಿಧಿಯಾಗಿ ಇವರು ಡಿಪೆಂಡ್ ಮಾಡ್ತಾರಲ್ಲ, ಇವರು ಜನರಿಗೆ ಕೆಲಸ ಮಾಡ್ತಿದ್ದಾರೆ ಅಥವಾ ಆರ್ ಎಸ್ ಎಸ್ಗೆ ಅಡಿಯಾಳ ಕೆಲಸ ಮಾಡ್ತಿದ್ದಾರೋ ಅಂತ ಪ್ರಶ್ನೆ ನಾವೇ ಕೇಳಬೇಕಾಗುತ್ತೆ. ಹಾಗಾಗಿ ಪ್ರತಾಪ್ ಸಿಂಹ ಅವರು ಈ ರೀತಿ ಮಾಡಿರೋ ತಪ್ಪು ನಾವು ಅದನ್ನು ತೀವ್ರವಾಗಿ ಕಂಡಿದ್ದೇವೆ.